ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದಾಯಿತು ಕಾರ್ತಿಕ್ ಮಹೇಶ್ ಸೀಸನ್ ಹತ್ತರ ವಿನ್ನರ್ ಆಗಿ ಒಂದು ಹೊಸ ಇತಿಹಾಸವನ್ನ ಬರೆದಾಯ್ತು ರನ್ನರ್ ಅಪ್ ಆಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡ್ರೋನ್ ಪ್ರತಾಪ್ ಬಹುತೇಕ ಜನ ಏನೋ ಆಟ ಆಡದೆ ಸಿಂಪಲ್ ಆಗಿ ಸಿಂಪತಿಯನ್ನು ಕ್ರಿಯೇಟ್ ಮಾಡಿ ಡ್ರೋನ್ ಕಪ್ಪನ್ನು ಗೆದ್ಕೊಂಡು ಹೋದ್ರು ಅನ್ನುವಂತಹವರು ಇದ್ದಾರೆ ಅದರ ಮಧ್ಯೆ ತನಗೆ ಸಿಕ್ಕಂತಹ ಅವಕಾಶವನ್ನ ಸದುಪಯೋಗ ಪ್ರತಿಯೊಂದು ಹಂತದಲ್ಲೂ ಕೂಡ ಅದ್ಭುತವಾಗಿ ಆಟ ಆಡಿ ವ್ಯಕ್ತಿತ್ವದ ಮೂಲಕ ಜನರ ಮನಸ್ಸನ್ನು ಕದ್ದಂತಹ ಪ್ರತಾಪ್ ರನ್ನರ್ ಅಪ್ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳುವವರು ಇದ್ದಾರೆ ಒಟ್ಟಾರೆಯಾಗಿ ವಿಚಾರ ಏನೇ ಇರಲಿ ಇವರಿಬ್ರು ವಿನ್ನರ್ ರನ್ನರ್ ಆಗಿದ್ದಾರೆ ಬಟ್ ಇವಾಗ ನಾವು ಹೇಳ್ತಾ ಇರುವಂತಹ ಮ್ಯಾಟ್ ಏನಪ್ಪಾ ಅಂತ ಕೇಳಿದ್ರೆ ರನ್ನರ್ ಅಪ್ ಆಗಿರುವಂತಹ ಪ್ರತಾಪ್ ತಮಗೆ ಬಂದಿರುವಂತಹ ಹಣವನ್ನ ತಮಗೆ ಸಿಕ್ಕಿರುವಂತಹ ಬೈಕ್ ಅನ್ನ ಏನ್ ಮಾಡ್ತಿದ್ದಾರೆ ಅದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳ್ತೀವಿ ಕೇಳಿ ಪ್ರತಾಪ್ ಫ್ಯಾನ್ಸ್ ಪ್ರತಾಪ್ಗೆ ಈಗ್ಲೂ ಕೂಡ ಬಹುಪರ ಕಂತಿದ್ದಾರೆ ಈ ಒಂದು ಕೆಲಸವನ್ನ ಮೆಚ್ಕೊಂಡು ಪ್ರತಾಪ್ಗೆ ವೋಟ್ ಹಾಕಿದ್ದು ಸಾರ್ಥಕ ಆಯ್ತಪ್ಪ ಅಂತಿದ್ದಾರೆ ಹಾಗಾದ್ರೆ ಡ್ರೋನ್ ಪ್ರತಾಪ್ ತಮಗೆ ಬಂದಿರುವಂತಹ ಹಣ ತಮಗೆ ಬಂದಿರುವಂತಹ ಬೈಕ್ ಅನ್ನ ಏನ್ ಮಾಡಿದ್ರು ಗೊತ್ತಾ ಹೇಳ್ತಾ ಹೋಗ್ತೀವಿ ಕೇಳಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಡ್ರೋನ್ ಪ್ರತಾಪ್ ಒಬ್ಬ ಸಿಂಪಲ್ ಸೀದಾ ಸರಳ ವ್ಯಕ್ತಿತ್ವದ ನೇರ ನುಡಿಯ ಹುಡುಗ ಬಹಳ ಹೊರಗಡೆ ನೆಗೆಟಿವ್ ಆಗಿ ಇದ್ದಂತಹ ಇಮೇಜ್ ಒಳಗಡೆ ಹೋಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬಂದಂತಹ ಹುಡುಗ ಸೊ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗ್ತಾರೆ ಸಂಗೀತ ಶೃಂಗೇರಿ ಅವ್ರನ್ನ ಹಿಂದಿಕ್ಕಿ ಪ್ರತಾಪ್ ರನ್ನರ್ ಅಪ್ ಆಗ್ತಾರೆ ರನ್ನರ್ ಅಪ್ ಆದಂತಹ ಪ್ರತಾಪ್ಗೆ ಹತ್ತು ಲಕ್ಷ ಸಿಗುತ್ತೆ ಅದ್ರ ಜೊತೆಗೆ ಬೌನ್ಸ್ ಕಡೆಯಿಂದ ಒಂದು ಬೈಕ್ ಕೂಡ ಸಿಗುತ್ತೆ ಇದನ್ನ ಮಾಧ್ಯಮಗಳು ಮುಂದೆ ಪ್ರತಾಪ್ ಹೇಳ್ಕೊಂಡಿದ್ದಾರೆ ಎಷ್ಟೋ ಜನ ಬದುಕಿಗೋಸ್ಕರ ಜೀವನಕ್ಕೋಸ್ಕರ ಡೆಲಿವರಿ ಕೆಲಸವನ್ನ ಮಾಡ್ತಾರೆ ಸೊ ತಮ್ಮ ಲೈಫನ್ನ ಲೀಡ್ ಮಾಡೋ ಉದ್ದೇಶದಿಂದ ಅದರಿಂದ ಏನೋ ಒಂದು ಸ್ವಲ್ಪ ಹಣ ಬಂದರೆ ಅದು ನಮ್ಮ ಬದುಕಿಗೆ ಆಗುತ್ತಲ್ಲ ಅಂತ ಹೇಳಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ ಸೊ ಆ ಡೆಲಿವರಿ ಬಾಯ್ಸ್ಗಳು ಎಷ್ಟೋ ಜನ ಸೈಕಲ್ ಅಲ್ಲಿ ಹೋಗಿರೋದನ್ನ ನಾನು ನೋಡಿದ್ದೀನಿ ನಾನು ನೋಡಿದಂತಹ ಅತಿ ಕಷ್ಟದಲ್ಲಿರುವಂತಹ ಸೈಕಲ್ನಲ್ಲಿ ಡೆಲಿವರಿ ಮಾಡುವಂತಹ ಒಂದಷ್ಟು ಜನರಲ್ಲಿ ಒಬ್ಬರಿಗೆ ನಾನು ಈ ಬೈಕನ್ನು ಕೊಡ್ತೀನಿ ಹಾಗೆ ದುಡ್ಡು ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಆ ದುಡ್ಡನ್ನು ಬಡ ಮಕ್ಕಳ ಚಿಕಿತ್ಸೆಗಾಗಿ ಬಳಕೆ ಮಾಡ್ತೀನಿ ನನಗೆ ಯಾವುದು ಬೇಡ ದುಡ್ಡು ಬೇಡ ಬೈಕು ಬೇಡ ಜನ ಕೊಟ್ಟಿರುವಂತಹ ಈ ಅಪಾರವಾದ ಪ್ರೀತಿ ವಿಶ್ವಾಸ ಸಾಕು ಅನ್ನುವಂತಹ ಮಾತನ್ನ ಹೇಳಿ ಮತ್ತೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಆ ಹೊರಗಡೆ ಇದ್ದಂತಹ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವ ಮುಂಚೆ ಇದ್ದಂತಹ ಪ್ರತಾಪ್ ಇನ್ ಮುಂದೆ ಯಾವತ್ತೂ ಕೂಡ ಕಾಣ ಸಿಗೋದಿಲ್ಲ ಅಚಾತುರ್ಯದಿಂದ ಮಾತಿನ ಬರದಲ್ಲಿ ಏನೇನೋ ತಪ್ಪು ಮಾತಾಡಿ ಸಮಾಜದಿಂದ ದೂರ ಇದ್ದಂತಹ ತಾಗೆ ಪ್ರತಾಪ್ ಅಂತೆಲ್ಲ ಕರ್ಸ್ಕೊಂಡಿದ್ದಂತಹ ಆ ಪ್ರತಾಪ್ ಇನ್ ಮುಂದೆ ಮೇನ್ ಸ್ಟ್ರೀಮ್ಗೆ ಬರೋದಿಲ್ಲ ಈ ಬಿಗ್ ಮನೆ ಮನೆಯೊಳಗಡೆ ಹೋಗಿ ಹೊರಗಡೆ ಬರುವಾಗ ಇರುವಂತಹ ಈ ಒಳ್ಳೆ ಇಮೇಜ್ ಏನಿದೆ ಇದನ್ನ ನಾನು ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಏನೇ ಹೇಳಿ ಫ್ರೆಂಡ್ಸ್ ತನಗೆ ಬಂದಿರುವಂತಹ ದುಡ್ಡನ್ನ ಬಡ ಮಕ್ಕಳಿಗೆ ಕೊಟ್ಟು ತನಗೆ ಬಂದಿರುವಂತಹ ಬೈಕ್ ಅನ್ನ ಡೆಲಿವರಿ ಬಾಯ್ಗೆ ಕೊಟ್ಟು ಈಗ ಪ್ರತಾಪ್ ಒಂದು ಹೆಜ್ಜೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಮತ್ತೆ ಮುಂದೆ ಹೋಗಿದ್ದಾರೆ ಪ್ರತಾಪ್ ಈಗ ಮತ್ತೆ ಜನರ ಕಣ್ಣಲ್ಲಿ ರಿಯಲ್ ಹೀರೋ ಅಂತ ಹೇಳಬಹುದು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ